ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಅವರು ಯಾವುದೋ ಒಂದು ಕೆಲಸಕ್ಕೆ ಅಂತ ಹೋದವರಲ್ಲಿ ಅಲ್ಲಿಂದ ಆಮೇಲೆ ನಮಗೆ ಫೋನಲ್ಲಿ ಬಂದಿರೋದು ಅಷ್ಟೇ. ಸರ್, ಈಗ ಡಾಕ್ಟರ್ ವೈದ್ಯರ ಹತ್ರ ಮಾತಾಡಿದ್ರೆ ಏನು ಹೇಳಿದ್ರು? ಅದೇ ಹೇಳಿದ್ರಲ್ಲ, ಇವ್ರು ಹೇಳಿದ್ದೇನೆ ಹೇಳಿದ್ರು. ಈಗ ಯೋಗರಾಜ್ ಭಟ್ರು ನಾವು ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಮಾತಾಡಿದ್ವಿ. ಡಾಕ್ಟ್ರ್ ಹೇಳಿದ್ರು ಇವತ್ತು ನಾಳೆ ಬೆಳಿಗ್ಗೆನ ಅವನ್ನ ನಡಿಬೋದು, ಆದರೆ ಒಂದು ದಿವಸ ಎರಡು ದಿವಸ ಏನಾಗುತ್ತೆ, ನಾವು ಯಾಕೆಂದ್ರೆ ಆಪರೇಷನ್ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಏನು ಅಂತ ಹೇಳೋಕ್ಕಾಗಲ್ಲ. ಬಟ್ ಈಸ್ ಕ್ವೈಟ್ ಗುಡ್ ಅಷ್ಟೇ. ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ ಅಂತ ಒಂದು ಸ್ಪೈನಲ್, ಅದು ಅದೇ ನೀವು ಹೇಳೋ ರೂಮರ್ ಆಗಿ ನಾನೇನು ಉತ್ತರ ಕೊಡೋಕ್ಕಾಗಲ್ಲ. ಡಾಕ್ಟ್ರ್ ಹೇಳಿದ್ದು ಅಂತ ಹೇಳಿದೆ, ಮುಗೀತಲ್ಲ. ಆಗುತ್ತೆ. ಈಗ ನಾವು ಕಾಲ್ಜಾರ್ ಬೀಳಲ್ವ ರಸ್ತೆ ಮೇಲೆ ಹೋದ್ರೆ ಮತ್ತೆ ಯಾವ ಇನ್ಸಿಡೆಂಟ್ ಆಯ್ತು ಅಂತ ಹೆಂಗೆ ಕೇಳಿದ್ರೆ ನಾನು ಹಿಂಗೆ ಹೇಳಪ್ಪ ನಿಮ್ಗೆ, ನಾನು ನೋಡಿಲ್ಲ. ಅದು ಯಾರೋ ಮಕ್ಕಳಿಗೆ ಒಂದು ಸತ್ತರ ಹಿಂಗೆ ಬಸ್ ತೋರಿಸ್ತಾ ಇರ್ತಾನೆ, ಆಟ ಆಡ್ತಾ ಇರ್ತಾನೆ, ಫುಟ್ಬಾಲ್ ಆಡ್ತಾನೆ, ಕ್ರಿಕೆಟ್ ಆಡ್ತಾನೆ, ಮೊನ್ನೆ ಕ್ರಿಕೆಟ್ ಆಡಿದ್ದಾನೆ. ಹಂಗೆ ಎಲ್ಲ ಆಕ್ಟಿವಿಟೀಸ್ ಮಾಡಿದಾಗ ನಾವು ಬೀಳಲ್ವಾ? ಹಾಂ, ಬಿದ್ದಿದ್ದಾರೆ. ಅದೇನು ದೊಡ್ಡ ಇಶ್ಯೂ ಅಂತ ತಗೊಳ್ಳೋದಂಥದ್ದು ಏನೂ ಇಲ್ಲ. ನಾನು ಅಯ್ಯೋ ಇಷ್ಟೊತ್ತಂಗ ಇದ್ನ, ಇವರು ನಾವು ಇಬ್ಬರು ಮಾತಾಡಿದ್ವಿ ಅಂತ ಹೇಳಿದ್ವಲ್ಲ, ಇವರು ಮಾತಾಡಿದ್ದಾರೆ, ನಾವು ಮಾತಾಡಿದ್ವಿ ಅಂದ್ರೆ ಅಲ್ಲಿಂದಾನೆ ಬಂದಿದ್ದಾರೆ, ನನ್ನ ದೊಡ್ಡ ಸೊಸೆನೂ ಬಂದಿದ್ದಾರೆ, ಮಾತಾಡಿದ್ದಾರೆ, ಏನು ಚೆನ್ನಾಗಿದ್ದಾರೆ. ಅವನಿಗೆ ಮೊನ್ನೆ ಏನು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಡಾಕ್ಟ್ರ ಹೇಳಿದ. ಇನ್ನು ನನಗೆ, ನಾನು ಡಾಕ್ಟ್ರ್ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ನಾವು ಏನು ಉತ್ತರ ಕೊಡೋಕ್ಕಾಗಲ್ಲ. ಹೌದು, ಈಗ ಮಾಡಿಬಿಡ್ತೀವಿ ನಾವು, ಅದು ಒಂದು ಯಾಕಂದ್ರೆ ಮೈನರ್ ಇದೆ, ಅದಕ್ಕೆ ಈಗಲೇ ನಾವು ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲದ್ರೆ ನಾಳೆ ತೊಂದರೆ ಆಗ್ಬೋದು, ಗೊತ್ತಿರಲ್ಲ ಅದು ಅಂತ ಹೇಳಿದ್ದಾರೆ. ಅವರಿಬ್ಬರೇ ಹೋಗಿದ್ದು, ನಾವು ಮುಂಚೆನೇ ಹೋಗಿದ್ವಿ, ಆಮೇಲೆ ಅವ್ರಿಗೆ ಬಂದು ಅವರು ಆಮೇಲೆ ಬೇರೆ ಕಡೆ ಬಂದಿದ್ದಾರೆ ಅಷ್ಟೇ.